ಆರು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಆ ಬಾಲಕಿ ದೇಹವು ಬೀಗ ಹಾಕಿದ ಮನೆಯಲ್ಲಿ ಪತ್ತೆಯಾಗಿದೆ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ನೆರೆಹೊರೆಯ ಮೂವತ್ತರ ಹರೆಯದ ಆರೋಪಿಯನ್ನು ಹುಡುಕುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಇದೀಗ ಆರು ವರ್ಷದ ಪುಟ್ಟ ಬಾಲಕಿ ಚೈತ್ರ ಮೃತಪಟ್ಟ ಬಗ್ಗೆ ವೈದ್ಯರು ಸಂಪೂರ್ಣ ಮಾಹಿತಿ ತಿಳಿಸಿ ಅವರೇ ಕಣ್ಣೀರು ಹಾಕುತ್ತಿದ್ದಾರೆ ಹಾಗಾದ್ರೆ ವೈದ್ಯರು ಹೇಳಿದ್ದಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಮಗುವನ್ನು ಅತ್ಯಾಚಾರ ಮಾಡಿ ಕೊಂದ ಕಾಮುಕನಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಳೆದ ಕೆಲ ದಿನಗಳ ಹಿಂದೆ ಈ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ ಬಾಲಕಿಯ ಪಕ್ಕದ ಮನೆಯ ಯುವಕನೊಬ್ಬ ಬಾಲಕಿಗೆ ಗೊಂಬೆ ತೋರಿಸಿ ಕರೆದುಕೊಂಡು ಹೋಗಿ ನಿರ್ಬಂಧಿತ ಜಾಗದಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಆ ಪುಟ್ಟ ಕಂದಮ್ಮನನ್ನು ಕೊಂದು ಪರಾರಿಯಾಗಿದ್ದಾನೆ ಆದರೆ ಇದನ್ನು ಪತ್ತೆ ಮಾಡಿ ಪೊಲೀಸರು ಇದೀಗ ಕಾಮುಕನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೆಲವರು ಕಾಮುಕನನ್ನು ನಮಗೆ ಕೊಡಿ ನಾವು ಸರಿಯಾದ ಶಿಕ್ಷೆ ಕೊಡ್ತೀವಿ ಎನ್ನುತ್ತಿದ್ದಾರೆ ಇನ್ನು ಕೆಲವರು ಆ ಕಾಮುಕನನ್ನು ನೀವೇ ಎನ್ಕೌಂಟರ್ ಮಾಡಿ ಎಂದು ಪೊಲೀಸರಿಗೆ ಕೈ ಮುಗಿಯುತ್ತಿದ್ದಾರೆ ಇನ್ನು ಪುಟ್ಟ ಕಂದಮ್ಮನ ತಂದೆ ತಾಯಿ ಇದರ ಬಗ್ಗೆ ಹೇಳಿ ಕಣ್ಣೀರು ಹಾಕುತ್ತಿದ್ದಾರೆ ಇದೆಲ್ಲ ಒಂದು ಕಡೆಯಾದ್ರೆ ವೈದ್ಯರ ಪರಿಶೀಲನೆಯ ಪ್ರಕಾರ ಪುಟ್ಟ ಮಗುವನ್ನು ಆ ಕಾಮುಕ ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದಾನೆ ಎಂದು ಇದೀಗ ವರದಿಯಾಗಿದೆ ಇದನ್ನು ಹೇಳುವಾಗ ವೈದ್ಯರು ಸಹ ಕಣ್ಣೀರು ಹಾಕುತ್ತಿದ್ದಾರೆ ನಮಗೆ ಇಂತಹ ಸಂದರ್ಭ ಇನ್ನೆಂದು ಬರದಿರಲಿ ಎಂದು ಆ ದೇವರಲ್ಲಿ ಕೈ ಮುಗಿಯುತ್ತಿದ್ದಾರೆ ಇದನ್ನೆಲ್ಲ ಕೇಳಿ ಪೊಲೀಸರು ಕಣ್ಣೀರು ಹಾಕುತ್ತಾ ಕಾಮುಕರಿಗೆ ಸರಿಯಾದ ಶಿಕ್ಷೆ ಒದಗಿಸುತ್ತೇವೆ ಎಂದು ಸತ್ತ ಆ ಪುಟ್ಟ ಕಂದಮ್ಮನ ಮೇಲೆ ಪ್ರಮಾಣ ಮಾಡಿದ್ದಾರೆ ಈ ರೀತಿ ಮಾಡಿರುವ ಕಾಮುಕನನ್ನು ಎನ್ಕೌಂಟರ್ ಮಾಡುವುದೇ ಸರಿನಿಸ್ ಸರಿ ಎನಿಸಿದರೆ ಎಸ್ ಎಂದು ಕಾಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ